ಜಿಲ್ಲಾ ಕಾಂಗ್ರೆಸ್ ಪಕ್ಷದ ವತಿಯಿಂದ ದಿನಾಂಕ 25 ರಂದು ಕುಶಾಲನಗರದಲ್ಲಿ 2013ನೇ ಚುನಾವಣಾ ಪ್ರಣಾಳಿಕೆ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದ ಬಿಟಿ ಪ್ರದೀಪ್ ಅವರು ಪ್ರಣಾಳಿಕೆ ಬಿಡುಗಡೆಗೊಳಿಸಿ ಮಾತನಾಡಿ, ರಾಜಕೀಯದಲ್ಲಿ ಇದುವರೆಗೂ ಕಂಡಿರದ ಬಿಜೆಪಿ ನಾಯಕರು ಜೈಲು ಸೇರಿರುವ ರಾಜಕಾರಣವನ್ನು ಇದೇ ಮೊದಲ ಬಾರಿಗೆ ಕಂಡಿದ್ದೇನೆ ಎಂದು ಟೀಕಿಸಿದ್ದು, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಅಭಿವೃದ್ಧಿಗಳತ್ತ ಗಮನ ಹರಿಸಲಾಗುವುದು ಎಂದು ತಿಳಿಸಿದರು. ಯಾವ ಪಟ್ಟಣ ಪಂಚಾಯತಿ ಭಾರತೀಯ ಜನತಾ ಪಕ್ಷದ ಅಧಿಕಾರದಲ್ಲಿದೆ ಅವರಿಗೆ ಹೆಚ್ಚು ಅನುದಾನ, ಅವರಿಗೆ ಹೆಚ್ಚು ಹಣ. ಶ್ರೀಮತಿ ಸರಿತಾ ಪ್ರಕಾಶ್ ಅವರ ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷದ ಕುಶಾಲನಗರ ಪಟ್ಟಣ ಪಂಚಾಯತಿಗೆ ಬಹಳ ಕಡಿಮೆ ಆದಂತಹ ಹಣ. ಇಂತಹ ಮಲತಾಯಿ ಧೋರಣೆಯನ್ನು ಅವರು ಮಾಡಿದ್ದಾರೆ. ಸ್ವಲ್ಪ ಅಭಿವೃದ್ಧಿ ಖಂಡಿತ ಆಗುವ ದೃಷ್ಟಿ. ನಂತರ ತಾಲೂಕು ಅಧ್ಯಕ್ಷರಾದ ಲೋಕೇಶ್ ಅವರು ಮಾತನಾಡಿ, ಜಿವಿಜಯ ಹಾಗೂ ಉಸ್ತುವಾರಿ ಸಚಿವರು ಭೂ ಹಗರಣದಲ್ಲಿ ಭಾಗಿಯಾಗಿದ್ದು ತಮ್ಮ ಕುಟುಂಬದ ಹೆಸರಿನಲ್ಲಿ ಭೂ ಹಗರಣ ನಡೆಸಿದ್ದಾರೆ ಎಂದು ಆರೋಪಿಸಿ, ಅವರು ತಕ್ಷಣವೇ ಲೋಕಾಯುಕ್ತ ತನಿಖೆ ನಡೆಸುವಂತೆ ಕಾಂಗ್ರೆಸ್ ಪಕ್ಷ ಒತ್ತಾಯಿಸುತ್ತದೆ ಎಂದು ಆರೋಪಿಸಿದರು. ಅದರ ಜೊತೆಗೆ ಇವತ್ತು ಮಾಜಿ ಮಂತ್ರಿಗಳಾದ ಜಿವಿಜಯ ಅವರು ಬಹಳ ಒಂದು ನನ್ನ ಸ್ವಚ್ಛ ರಾಜಕೀಯ ಕಾಣಿ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ರು. ಆದ್ರೆ ಇವತ್ತು 2004ರಲ್ಲಿ ಅವರ ತಂದೆ ತೀರು ಹೋಗಿದ್ದಾರೆ. ಅವರ ಹೆಸರಿನಲ್ಲಿ 2007ರಲ್ಲಿ ಹಕ್ಕುಪತ್ರವನ್ನು ಮಾಡ್ಕೊಂಡಿದ್ದಾರೆ. ಅವರೇ ಅದರ ಅಧ್ಯಕ್ಷರಾಗಿ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಭ್ರಷ್ಟಾಚಾರದಿಂದ ಹಾಳು ಆಡಳಿತದಿಂದ ಕಂಗೆಟ್ಟಿದೆ. ಮಂತ್ರಿಗಳು ಜೈಲು ಹೋಗುವುದು, ರಾಜೀನಾಮೆ ಬರುವ ಶಾಸಕರು ಬಿಜೆಪಿಯನ್ನು ತಿರಸ್ಕಾರ ಮಾಡಿಬಿಟ್ಟು ಹೋಗ್ತಾರೋದನ್ನೆಲ್ಲ ನೋಡ್ತಿದ್ದೀರಿ. ಇಡೀ ರಾಜ್ಯದ ಜನತೆ ಅದನ್ನು ನೋಡ್ತಿದ್ದಾರೆ. ಕುಶಾಲನಗರದ ಜನ ನೋಡ್ತಾ ಇದ್ದಾರೆ, ವಿರಾಜಪೇಟೆಯ ಜನ ನೋಡ್ತಿದ್ದಾರೆ, ರಾಮಪೇಟೆಯ ಜನ ನೋಡ್ತಿದ್ದಾರೆ. ಆದ್ದರಿಂದ ಖಂಡಿತವಾಗೂ ಭಾರತೀಯ ಜನತಾ ಪಕ್ಷವನ್ನು ಈ ಬಾರಿ ಜನ ತಿರಸ್ಕರಿಸ್ಬಿಟ್ಟು ಜನಸೇವೆಯನ್ನು ಮಾಡುವಂತಹ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾರೆ ಅಂತ ಹೇಳುವ ಸಂಪೂರ್ಣ ಧೈರ್ಯ ಹಾಗೂ ನಂಬಿಕೆ ನಮಗಿದೆ. ಕಾರ್ಯಕ್ರಮದಲ್ಲಿ ಕುಶಾಲನಗರ ಅಧ್ಯಕ್ಷ ಬಿಎ ಅಬ್ದುಲ್ ಖಾದರ್, ಕೆಪಿ ಚಂದ್ರಕಲಾ, ನಾಗೇಂದ್ರ ಬಾಬು, ಚಂದ್ರಶೇಖರ್, ಚರಿತಾ ಪ್ರಕಾಶ್ ಮತ್ತಿತರರು ಹಾಜರಿದ್ದರು. ಸುದ್ದಿ ಸಂಗಮಕ್ಕಾಗಿ ಹೆಚ್ಎಂ ರಘು, ಕುಶಾಲನಗರ.